ಮುಂಭಾಗದಲ್ಲಿರುವಂತಹ ವಂದನೀಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಹೃದಯ ಬಂಧುಗಳೇ, ಈ ವರ್ಷ ಅನೇಕ ಬ್ರಹ್ಮಕಲಶೋತ್ಸವಗಳು ನಡೆಯಿತು. ಬ್ರಹ್ಮಕಲಶೋತ್ಸವ ಭಗವಂತನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅದೇನೋ ದೊಡ್ಡ ಸಮಾಜಕ್ಕೆ ಸಲ್ಲಿಸಬೇಕಾದಂಥ ಒಂದು ವ್ಯವಸ್ಥೆ ಎಂಬುದು ಒಂದು ಭಾಗ. ಆದರೆ ಆ ರೀತಿ ಆಗಬೇಕು ಅಂತಿದ್ದರೆ ಅದರ ಹಿಂದೆ ಇರುವಂತಹ ಪರಿಶ್ರಮಕ್ಕಿಂತ ಹೆಚ್ಚು ದೊಡ್ಡದು. ಎಲ್ಲರೂ ಒಂದಾಗಿ ಕೆಲಸ ಮಾಡುವಂಥದ್ದು ತುಂಬ ಆನಂದ ಆಗುವ ಸಂಗತಿ ಯಾವುದು ಅಂತ ಕೇಳಿದರೆ, ಶ್ರೀ ಕ್ಷೇತ್ರ ಗಜಮಲೆ ವಿಷ್ಣುಮೂರ್ತಿ ದೇವಸ್ಥಾನ ಕಳೆದ 10 ತಿಂಗಳಲ್ಲಿ ಜೀರ್ಣೋದ್ಧಾರ ಆಗಬೇಕು ಅಂತ ನಿಶ್ಚಯ ಆಗಿದೆ. ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ಒಂದಾಗಲಿಕ್ಕೆ ಭಗವಂತ ಒಂದು ಕಾರಣ. ಆದರೆ ಅದರ ಜೊತೆ ಜೊತೆಗೆ ಸಮಾಜದ ಸಕಲ ಬಂಧುಗಳು ಕಾರಣ. ಅವರು ಗೌರವಿಸಲ್ಪಡಬೇಕಾದವರು. ನಮ್ಮ ಸಂಸ್ಕೃತಿಯಲ್ಲಿ ಜಯ, ಧರ್ಮದ ಮೇಲೆ ಜಯ ಸಿಕ್ಕಬೇಕು ಅಂತಿದ್ದರೆ 4 ಯುಗಗಳಲ್ಲಿ 4 ರೀತಿಯಲ್ಲಿ ಹೇಳ್ತಾರೆ. ಒಂದು ಯುಗ ಇತ್ತು, ಅದರ ಹೆಸರು ಕೃತಯುಗ ಅಂತ. ಆ ಕೃತಯುಗದಲ್ಲಿ ಯಾರು ತಪ್ಪು ಮಾಡ್ತಾನೆ ಇರಲಿಲ್ಲ. ಹಾಗಾಗಿ ಹೇಳ್ತಾರೆ, ನ ರಾಜ್ಯಂ ನೈವ ರಾಜಾಸೀತ್ ನ ದಂಡಿಯೋ ನ ಚ ದಾಂಡಿಕಾ. ದಂಡಿಸಲ್ಪಡುವವರು ಇಲ್ಲ, ದಂಡಿಸುವವರು ಇಲ್ಲ, ದಂಡಿಸಲ್ಪಡುವವರು ಇಲ್ಲ. ಮತ್ತೆ ಹೇಗೆ ನಡೀತಾ ಇತ್ತು? ಧರ್ಮೇಣ ಇವ ಪ್ರಜಾ ಸರ್ವಾಹ ರಕ್ಷಂತಿ ಸ್ಮ ಪರಸ್ಪರಂ. ಆಧಾರ ಯಾವುದು ಅಂತ ಕೇಳಿದರೆ ಧರ್ಮ. ಕಾಲ ಬದಲಾಯಿತು. ಕೃತಯುಗದಿಂದ ತ್ರೇತಾಯುಗಕ್ಕೆ ಬಂದಾಗ ಅಧರ್ಮದ ಪ್ರವೇಶವೂ ಆಯಿತು. ಆ ಅಧರ್ಮದ ಪ್ರತೀಕವಾಗಿ ಒಂದು ಕಡೆ ರಾವಣ ಇದ್ದರೆ ಧರ್ಮದ ಪ್ರತೀಕವಾಗಿ ರಾಮ ಬಂದ. ಹಾಗಾಗಿ ಸಂಘರ್ಷ ಅನಿವಾರ್ಯ ಆದಾಗ ಧರ್ಮ ಗೆಲ್ಲಬೇಕಾದ್ರೆ ಏನಾಗಬೇಕು? ಅಧರ್ಮಿಗಳು ಕಾಣೆ ಆಗಬೇಕು ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ರಾಮನ ಅವತಾರ ಆಯಿತು. ರಾಮನ ಅವತಾರ ಆದ ನಂತರ ಆತ ಅವತಾರ ಪುರುಷನಾಗಿ ಉಳಿಲಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠ. ಅದಕ್ಕೋಸ್ಕರ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಆದ. ಯಾರನ್ನೂ ಬಿಡಲಿಲ್ಲ. ಯಾರ್ಯಾರು ಅಧರ್ಮಿಗಳಿದ್ದಾರೆ ಅವರನ್ನೆಲ್ಲರನ್ನೂ ಒಬ್ಬೊಬ್ಬರನ್ನೇ ಕಾಣೆ ಮಾಡುತ್ತಾ ಕೊನೆಗೆ ರಾಮರಾಜ್ಯ 1000 ವರ್ಷ ಈ ದೇಶದಲ್ಲಿ ಅನುಭವಕ್ಕೆ ಬಂತು. ಕಾಲ ಪರಿವರ್ತನೆ ಆಯಿತು. ಎರಡನೇ ಮುಂದಿನ ಯುಗ ಬಂತು, ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ರಾವಣ ಒಂದು ವಂಶ, ದಶರಥನ ವಂಶ ಇನ್ನೊಂದಾದರೆ ದ್ವಾಪರ ಯುಗದಲ್ಲಿ ಒಂದೇ ವಂಶದಲ್ಲಿ ಎರಡು ಗುಂಪು, ಒಂದೇ ಮನೆಯಲ್ಲಿ ಕೌರವರು ಪಾಂಡವರು. ಕೌರವರು ಅಧರ್ಮದ ಕಡೆ ಹೋದರೆ ಗೊತ್ತಿತ್ತು. ಕೌರವನಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಅವನ ಶಬ್ದಗಳಲ್ಲಿ ಹೇಳುವಿದ್ರೆ ನನಗೆ ಧರ್ಮ ಅಂದರೆ ಇನ್ನೂ ಗೊತ್ತು, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ನನಗೆ ಅದರಲ್ಲಿ ಪ್ರವೃತ್ತಿಯೇ ಇಲ್ಲ. ಜಾನಾಮ್ಯಧರ್ಮ ಅಧರ್ಮ ಏನಂತೂ ಗೊತ್ತುಂಟು, ನಚಮೇ ನಿವೃತ್ತಿ, ನನಗೆ ಅದನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ, ಅಧರ್ಮವನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ. ಪಾಂಡವರು ಧರ್ಮದ ಪ್ರತೀಕ ಎಲ್ಲಿವರೆಗೆ ಅಂತ ಕೇಳಿದರೆ, ಆ ಪಾಂಡವರು ನಡ್ಕೊಂಡ ರೀತಿ, ತುಂಬಿದ ಸಭೆಯಲ್ಲಿ ಒಬ್ಬಳು ಹೆಣ್ಣು ಮಗಳ ಸೀರೆಗೆ ಕೈ ಹಾಕಿದಾಗ ಎಲ್ಲರೂ ಕಂಗಾಲಾಗಿದ್ರು. ಆ ಹೆಣ್ಣು ಮಗಳ ಪತಿಯರಾಗಿದ್ದು ಅದನ್ನು ನೋಡ್ತಾ ಇದ್ದ ಸಂದರ್ಭದಲ್ಲಿ ಕಷ್ಟಪಟ್ಟು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಅಲ್ಲದೆ ಮಾಡ್ಲಿಕ್ಕೆ ಹೊರಡಲಿಲ್ಲ. ಆಗ ಆಕೆ ಕರೆ ಕೊಟ್ಟದ್ದು ಶ್ರೀಕೃಷ್ಣನಿಗೆ. ಶ್ರೀಕೃಷ್ಣ ಅಕ್ಷಯಾಂಬರವನ್ನು ಕೊಟ್ಟು ಅವಳ ಮಾನ ರಕ್ಷಿಸಿದ, ಎಲ್ಲರ ಗೌರವ ಕಾಪಾಡಿದ. ಆದರೆ ಕೃಷ್ಣನ ಒಂದು ವಿಶೇಷತೆ ಉಂಟು. ಕೃಷ್ಣ ಧರ್ಮದ ರಕ್ಷಕನಾಗಿ ಬಂದಿದ್ದರು, ಆತ ಯಾರನ್ನು ಕೊಲ್ಲಿಲ್ಲ. ರಾಮ ಯಾರನ್ನು ಬಿಡಲಿಲ್ಲ, ಕೃಷ್ಣ ಯಾರನ್ನು ಕೊಲ್ಲಿಲ್ಲ. ಅಪವಾದ ಬಿಡಿ, ಕಂಸ ಶಿಶುಪಾಲ ಅದೆಲ್ಲ ಕಥೆ ಬೇರೆ ಉಂಟು, ಅದನ್ನು ಮಾತನಾಡೋದು ಬೇಡ. ಉಳಿದ ಎಲ್ಲ ದೃಷ್ಟಿಯಿಂದ ಕೃಷ್ಣ ಯಾರನ್ನು ಕೊಲ್ಲದೇ ಇದ್ದು ಎಲ್ಲರನ್ನು ಕೊಲ್ಲಿಸಿದ ಕಥೆಯಲ್ಲಿ ಕೇಳ್ತೇವೆ ನಾವು. ಆ ಕಾಲವೂ ಮುಗಿಯಿತು. ಆ ಕಾಲ ಮುಗಿದು ಈಗಿನ ಕಾಲ ಕಲಿಯುಗ ಬಂದಿದೆ. ಕಲಿಯುಗದಲ್ಲಿ ಒಬ್ಬನೇ ವ್ಯಕ್ತಿ ಬೆಳಗ್ಗೊಂದು ಮಾತಾಡ್ತಾನೆ, ಸಂಜೆ ಒಂದು ಮಾತಾಡ್ತಾನೆ. ಕೊಲ್ಲುವುದಿದ್ದರೆ ಎಲ್ಲರನ್ನೂ ತೆಗಿಬೇಕಾಗ್ತದೆ.
ಹಾಗಾದರೆ ಕಲಿಯುಗದಲ್ಲಿ ಧರ್ಮ ಸ್ಥಾಪನೆಗೆ ಏನು ಮಾಡಬೇಕು? ಅದಕ್ಕೆ ನಮ್ಮಲ್ಲಿ ಹೇಳಿದರು, ಸಂಘೇ ಶಕ್ತಿ ಕಲವು ಯುಗೆ, ಸಂಘಟನೆಯಲ್ಲಿ ಶಕ್ತಿಯಿಂದ. ಆ ಸಂಘಟನೆಯ ಶಕ್ತಿಯ ಪ್ರತೀಕ ಇವತ್ತು ನಾವು ನೋಡುವಂತಹ, ನಾಳೆ ಪ್ರತಿಷ್ಠೆ ಆಗಲಿರುವಂತಹ ವಿಷ್ಣುಮೂರ್ತಿ ದೇವಸ್ಥಾನ. ಎಲ್ಲ ವ್ಯಕ್ತಿಗಳು ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನಲ್ಲಿ ಒಟ್ಟಿಗೆ ಹೋದದರ ಒಟ್ಟು ಪರಿಣಾಮ ಈ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ನಮ್ಮ ಮನೆ, ನಮ್ಮ ಶಾಲೆ, ನಮ್ಮ ಸಮಾಜ ಹೇಗಿರಬೇಕು ಇದನ್ನು ಆಗಾಗ ನೆನಪು ಮಾಡಬೇಕಾಗ್ತದೆ. ನಮ್ಮ ಮನೆ ಒಂದು ದೇವಾಲಯ ಆಗಬೇಕು, ನನ್ನ ಮನೆ ಒಂದು ವಿದ್ಯಾಲಯ ಆಗಬೇಕು, ನನ್ನ ಮನೆ ಒಂದು ಆಧಾರಾಲಯ ಆಗಬೇಕು, ನನ್ನ ಮನೆ ಒಂದು ಸೇವಾಲಯ ಆಗಬೇಕು. ಈ ಭಾವವನ್ನು ಮನೆಯಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಕಲಿಸಿಕೊಡಬೇಕು. ಕಲಿಸಿಕೊಡುತ್ತೇವ? ಕೊಡಬೇಕು ಬೇಡಬೇಕು, ಪ್ರಶ್ನೆ ಇಷ್ಟೇ. ಅನೇಕ ವಿಷಯ, ಬೆಳಗ್ಗಿಂದ ಸಂಜೆವರೆಗೆ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ? ಒಂದು 25-50 ವರ್ಷ ಹಿಂದೆ ಏನು ನಡೀತಾ ಇತ್ತು? ಹಿಂದೆ 50 ವರ್ಷ ಹಿಂದೆ ನಮ್ಮ ಮನೆಯಲ್ಲಿ ನಡೀತಾ ಇದ್ದದಲ್ಲಾಗ ಅದರಿಂದ ಸಿಕ್ಕಿದ ಸಂಸ್ಕಾರದ ಭಾಗ ಇವತ್ತು ನಮ್ಮ ಮನೆಗಳಲ್ಲಿ ಸಿಗುತ್ತಾ ಇದೆಯೋ? ಸಿಕ್ಕದೇ ಇದ್ರೆ ಕೊಡುವ ಜವಾಬ್ದಾರಿ ಯಾರ್ದು? ಇದೆಲ್ಲ ಚಿಂತನೆ ಮಾಡಬೇಕಾದ ವಿಷಯ. ಮನೆಯಿಂದ ಮಕ್ಕಳಿಗೆ ಸಂಸ್ಕಾರ ಸಿಕ್ಕಬೇಕಿತ್ತು. ಎರಡನೇ ಸಂಸ್ಕಾರ ಕೊಡುವಂತಹ ಕೇಂದ್ರ ನಮ್ಮ ಶಾಲೆಗಳು. ನಮ್ಮ ಶಾಲೆಗಳು ಎಂಥ ಸಂಸ್ಕಾರ ಕೊಡ್ತಾ ಇತ್ತು ಅಂತ ಹೇಳೋದಕ್ಕೆ ಒಂದು ಕಥೆ ಓದಿದ ನೆನಪಾಗುತ್ತದೆ. ಆಶ್ಚರ್ಯ ಆಯಿತು, ಆನಂದವೂ ಆಯಿತು. ಆ ಕಥೆ ಒಂದು 60 ವರ್ಷ ಹಿಂದಿನದ್ದು. ಒಬ್ಬ ವಿದ್ಯಾರ್ಥಿ 50 ವರ್ಷ, ಅವನ ವಯಸ್ಸು 60 ವರ್ಷ ಆದಾಗ 35 ವರ್ಷ ಸೇವೆ ಮಾಡಿ ಸರ್ಕಾರದಿಂದ ಉನ್ನತ ಹುದ್ದೆಯಲ್ಲಿ ನಿವೃತ್ತನಾಗಿ ಬರ್ತಾನೆ. ಬಂದವನಿಗೆ ನಿವೃತ್ತನಾದ ದಿವಸ ನೆನಪಾದದ್ದು ಅವನ ಅಧ್ಯಾಪಕರು. ಸೀದಾ ಅಧ್ಯಾಪಕರ ಮನೆಗೆ ಹೋಗ್ತಾನೆ. ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳ್ತಾನೆ, ಸರ್, ನೀವತ್ತು ನನ್ನನ್ನು ಈ ದಿಕ್ಕಿನಲ್ಲಿ ಬೆಳೆಸದೇ ಇರ್ತಿದ್ರೆ ನಾನು ಬೆಳೀತಲೇ ಇರಲಿಲ್ಲ. ನಾನೊಬ್ಬ ಉಪಯೋಗಕ್ಕಿಲ್ಲದ ವಸ್ತುವಾಗಿ ಸಮಾಜದಲ್ಲಿ ಹಾಳಾಗಿ ಹೋಗುತ್ತಿದ್ದೆ, ನೀವು ನನ್ನನ್ನು ರಕ್ಷಣೆ ಮಾಡಿದ್ದೀರಿ ಅಂತ. ಅವರಿಗೆ ಇವನದ್ದು ನೆನಪೇ ಇಲ್ಲ. ಸಹಜವಾಗಿಯೇ ಕೇಳಿದರು, ನಿನ್ನ ಹೆಸರು ಸಹ ಮರ್ಚೋಗಿದೆಯಪ್ಪ, ನಿನ್ನನ್ನು ಸ್ಟೂಡೆಂಟ್ ಅಂತ ನೀನು ಮಾತನಾಡೋ ಗೊತ್ತಾಯಿತು. ಅದಕ್ಕೆ ಅವನು ಹೇಳಿದ ಕಥೆ, ನಾವು ಶಾಲೆಗೆ ಹೋಗ್ತಾ ಇದ್ದಾಗ ಒಬ್ಬ ಶ್ರೀಮಂತ ಮನೆಯ ಹುಡುಗ ಅವನ ಅಪ್ಪ ಅವನಿಗೆ ಒಂದು ವಾಚ್ ತೆಗೆದುಕೊಟ್ಟಿದ್ದರು. ಆ ವಾಚ್ ತಗೊಂಡು ಬಂದ ಶಾಲೆಗೆ. ಎಲ್ಲರೂ ನೋಡ್ತಾ ಇದ್ರು. ನೋಡ್ತಾ ಇದ್ದಾಗೆ ವಾಚು ಕಾಣೆ ಆಯಿತು. ಕಾಣೆ ಆದ ಕೂಡಲೇ ಹುಡುಗನಿಗೆ ಗಾಬರಿ ಆಯಿತು, ಅಳ್ಳಿಕ್ಕೆ ಶುರು ಮಾಡಿದ. ಹೋಗಿ ಮೇಷ್ಟ್ರ ಹತ್ರ ಹೇಳಿದ. ಮೇಷ್ಟ್ರು ಬಂದರು, ಎಲ್ಲವನ್ನು ನೋಡಿದರು. ನೋಡುವಾಗ ವಾಚು ಕ್ಲಾಸಿನ ಒಳಗೆ ಇದೆ ಅಂತ ಅವರ ಮನಸ್ಸಿಗೆ ಬಂತು. ಅದಕ್ಕೋಸ್ಕರ ಅಲ್ಲಿನ ಪೇದೆ ಹತ್ರ ಅದು ಅಲ್ಲಿ ಸ್ಕೌಟು ಗೈಡು ಕ್ಲಾಸ್ ನಡೀತಾ ಇತ್ತು. ಅಲ್ಲಿನ ಪೇದೆ ಹತ್ರ ಹೇಳಿದರು, ಬರುವಾಗ ಅಷ್ಟು ಎಷ್ಟು ಮಕ್ಕಳಿದ್ದಾರೋ ಅದಕ್ಕಿಂತ ಒಂದು 4-5 ಹೆಚ್ಚು, ಆ ಅಷ್ಟು ಸ್ಕಾರ್ಫ್ ತಗೊಂಡು ಬಾ ಅಂತ ಹೇಳಿದ್ರು. ಅವ ಸ್ಕಾರ್ಫ್ ತಗೊಂಡು ಬಂತ. ಮಕ್ಕಳ ಕೈಗೆ ಎಲ್ಲರ ಕೈಗೂ ಒಂದೊಂದು ಸ್ಕಾರ್ಫ್ ಕೊಟ್ಟಿತು. ಆಮೇಲೆ ಮೇಷ್ ಹೇಳಿದರು, ಎಲ್ಲರೂ ಕಣ್ಣಿಗೆ ಕಟ್ಟಿಕೊಳ್ಳಿ ಅಂತ. ಎಲ್ಲರೂ ಕಣ್ಣಿಗೆ ಕಟ್ಟಿಕೊಂಡ್ರು. ಯಾರಿಗೂ ಕಾಣೋದಿಲ್ಲ ಅಲ್ಲ ಅಂತ ಕೇಳಿದ್ರು, ಯಾರಿಗೂ ಕಾಣೋದಿಲ್ಲ. ಅದಾದಮೇಲೆ ಈ ಮೇಷ್ಟ್ರು ತಡಕಾಡಿ ತಡಕಾಡಿ ಒಂದು ಚೀಲದೊಳಗೆ ಕೈ ಹಾಕಿದಾಗ ವಾಚು ಸಿಕ್ಕಿತು. ಆ ವಾಚನ್ನು ತಂದು ಮೇಜಿನ ಮೇಲೆ ಇಟ್ಟರು. ಮತ್ತೆ ಹೇಳಿದರು, ಎಲ್ಲ ಸ್ಕಾರ್ಫ್ ಬಿಚ್ಚಿ ಅಂತ. ಎಲ್ಲ ಬಿಚ್ಚಿದ್ರು, ವಾಚ್ ತೋರಿಸಿದರು. ಹುಡುಗನಿಗಂತೂ ಆನಂದ ಆಯಿತು, ಓಡಿ ಬಂದು ಆ ವಾಚ್ ತಗೊಂಡ. ಮತ್ತೆ ಮೇಷ್ ಹೇಳಿದರು, ನೋಡಪ್ಪ ನಾಳೆಯಿಂದ ವಾಚ್ ತರಬೇಡ, ವಾಚ್ ಸಿಕ್ಕಿದಲ್ಲ ಹೋಗಿ ಅಂತ. ಯಾರು ಕದ್ದದ್ದು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅದನ್ನು ಅವನು ನೆನಪು ಮಾಡಿ, ಆ ದಿವಸ ವಾಚು ಕದ್ದದ್ದು ನಾನಾಗಿದ್ದೆ, ಆದರೆ ಅಕಸ್ಮಾತ್ ನೀವೇನಾದರೂ ನನ್ನ ಹೆಸರು ಹೇಳ್ತಿದ್ರೆ ನನ್ನ ಮರ್ಯಾದೆ ಹೋಗಿ ನನ್ನ ಅಪ್ಪನ ನನ್ನ ಶಾಲೆಯಲ್ಲಿ ಬಿಡಿಸ್ತಿದ್ರು. ಅವತ್ತಿನಿಂದ ನನ್ನ ದಾರಿ ಬದಲಾಯಿತು. ನಾನು ಮತ್ತೆ ಹಿಂದೆ ತಿರುಗಿ ನೋಡುವ ಅಗತ್ಯವಿಲ್ಲ. ನಿಮ್ಮನ್ನು ನೆನಪು ಮಾಡ್ತಾ ಮುಂದೆ ಹೋದೆ, ಅತ್ಯಂತ ಎತ್ತರದ ಹುದ್ದೆಯಲ್ಲಿ ನಾನು ನಿವೃತ್ತನಾದೆ ಅಂತ. ಅದಕ್ಕೆ ಈ ಮೇಷನ್ ನಗಾಡ್ತಾ ಹೇಳಿದರು, ನೋಡಪ್ಪ ನೀನು ವಾಚುಗದ್ದದ್ದು ಅಂತ ನನಗೆ ಗೊತ್ತೇ ಇಲ್ಲ, ನೀನು ಹೇಳಿದ ನಂತರ ಗೊತ್ತಾದ್ದು ಅಂತ. ಇವನಿಗೂ ಗಾಬರಿ ಆಯಿತು. ಆಗ ಮೇಷ್ ಹೇಳಿದ್ದು, ನೋಡು, ಸ್ಕಾರ್ಫ್ ಮಕ್ಕಳಿಗೆ ಮಾತ್ರ ಕಟ್ಟಲಿಕ್ಕೆ ಹೇಳಿದ್ದಲ್ಲ, ನಾನು ಸ್ಕಾರ್ಫ್ ಕಟ್ಟಿದೆ. ನಾನು ಸ್ಕಾರ್ಫ್ ಕಟ್ಟಿ ತಡಕಾಡಿ ತಡಕಾಡಿ ಹುಡುಕಿದೆ, ವಾಚ್ ಸಿಕ್ಕಿತು. ಸಿಕ್ಕಿದ ನಂತರ ನಾನು ಒಂದು ಕುರ್ಚಿಯಲ್ಲಿ ಕೂತ್ಕೊಂಡ ನಂತರ ಬಿಚ್ಚಿದೆ. ನನಗೂ ಆ ವಿದ್ಯಾರ್ಥಿ ಯಾರು ಅಂತ ಗೊತ್ತಿರಲಿಲ್ಲ, ನೀನು ಹೇಳಿದ್ದರಿಂದ ಇವತ್ತು ಗೊತ್ತಾಯಿತು ಅಂತ. ಆ ಅಧ್ಯಾಪಕನಿಗೆ ಆ ಪರಿಜ್ಞಾನವೂ ಇತ್ತು. ಯಾವ ಮಗು ಕದ್ದಿದೆ ಅಂತ ಗೊತ್ತಾದರೆ ಈ ಅಧ್ಯಾಪಕರ ಮನಸ್ಸಲ್ಲಿ ಆ ಮಗುವಿನ ಬಗ್ಗೆ ಒಂದು ವಿಕೃತ ಭಾವನೆ ನಿರ್ಮಾಣ ಆಗುತ್ತದಲ್ಲ, ಅದನ್ನು ತೆಗೆದುಹಾಕಿದೆ. ಅಂತಹ ಶಾಲೆಗಳು ಈ ದೇಶದಲ್ಲಿ ಬೇಕಾದಷ್ಟಿತ್ತು. ಶಾಲೆಗೋಸ್ಕರವೇ ಕೆಲಸ ಮಾಡಿದಂಥ ಅಧ್ಯಾಪಕರಿದ್ದರು. ಆ ಅಧ್ಯಾಪಕರದ್ದು ಸಹ ಕಥೆಗಳು ಕೇಳಿದರೆ ಕಣ್ಣಲ್ಲಿ ಹನಿ ಕಣ್ಣೀರು ಬರ್ತಾ ಇದೆ.
ಒಂದು ಶಾಲೆಯಲ್ಲಿ ಬೆಳಗರೆ ಕೃಷ್ಣಶಾಸ್ತ್ರಿ ಅಂತ ಒಬ್ಬರು ಆಗಿ ಹೋದವರು, ಒಳ್ಳೆ ಅಧ್ಯಾಪಕರು, ಕರ್ನಾಟಕದ ಉದ್ದಗಲಕ್ಕಳು ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡಿದವರು. ಅವರ ನೆನಪಿನ ಬುತ್ತಿಯಿಂದ ಒಂದು ನೆನಪಿನ ಬುತ್ತಿಯನ್ನು ಅವರು ಹೇಳಿದರು. ಅವರ ಶಾಲೆಯಲ್ಲಿ, ಅವರ ಶಾಲೆಯಲ್ಲಿ ಇದ್ದಾಗ ಒಬ್ಬ ತಮ್ಮಯ್ಯ ಅಂತ ಒಬ್ಬರು ಮಹಿಷಿ ಇದ್ದರು, ತಥಾಕಥಿತ ನಿಮ್ನ ವರ್ಗದವರು. ಅವರಿಗೆ ರಿಟೈರ್ಮೆಂಟ್ ಆಯಿತು. ರಿಟೈರ್ಮೆಂಟ್ ಆದ ನಂತರ ಅವರನ್ನು ಸನ್ಮಾನ ಮಾಡಬೇಕು ಅಂತ ಎಲ್ಲರೂ ನಿಶ್ಚಯ ಮಾಡಿದರು. ಅವರು ಒಪ್ಪಲಿಲ್ಲ. ಯಾಕೆ ಸನ್ಮಾನ? ನಿಮ್ಮದು 35 ವರ್ಷಗಳ ಸೇವೆ, ನಾನು ಸೇವೆ ಮಾಡಲಿಲ್ಲ, ಸಂಬಳ ತೆಕ್ಕೊಂಡಿದ್ದೇನೆ, ಕೆಲಸ ಮಾಡಿದ್ದೇನೆ, ಸಂಬಳಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಅದು ಸೇವೆ ಅಲ್ಲ. ಸೇವೆ ಅಂದರೆ ಉದಾರವಾಗಿ ಧರ್ಮಾರ್ಥವಾಗಿ ಮಾಡಬೇಕು, ಅದು ಮಾಡಲಿಲ್ಲ, ಹಾಗಾಗಿ ಬೇಡ. ಕೇಳಲಿಲ್ಲ. ಈ ಬೆಳಗ್ಗೆ ಕೃಷ್ಣಶಾಸ್ತ್ರಿ ಅವ್ರ ಹತ್ರ ಹೇಳಿದರು, ಆ ತಮ್ಮಯ್ಯ ಮೇಷ್ಟರು ನಾವು ಏನಾದರೂ ಮಾಡಿ ಸತ್ಕಾರ ಮಾಡಬೇಕು ಅಂತ. ಸರಿಯಪ್ಪ ನಾನು ಹೇಳಿದ್ದೇನೆ ಅಂತ ಹೇಳಿ ಬರ್ತಾರೆ ಅವರು ಅಂತ ಹೇಳಿದರು. ಆ ಸನ್ಮಾನಕ್ಕೆ ಇವರು ಹೋದರು ಬೆಳಗ್ಗೆ ಕೃಷ್ಣಶಾಸ್ತ್ರಿ. ಅವ್ರು ಹೇಳ್ತಾರೆ ಆ ದಿವಸ ನಡೆದ ಘಟನೆ. ಸನ್ಮಾನದ ದಿವಸ ತುಂಬ ಜನ ಏನಿಲ್ಲ, ಹಳ್ಳಿಯ ಜನರು, ಒಂದು ಹಳ್ಳಿಯ ಶಾಲೆ, ಎಲ್ಲರನ್ನು ಕೂತ್ಕೊಳಿಸಿ ಸನ್ಮಾನ ಎಂಥದ್ದು, 5 ವೀಳ್ಯದೆಲೆ, 1 ಅಡಿಕೆ, ಅದರಲ್ಲಿ ಸ್ವಲ್ಪ ಹಣ, ಅದನ್ನಿಟ್ಟು ಎಲ್ಲರೂ ನಮಸ್ಕಾರ ಮಾಡಿದರು. ತಮ್ಮಯ್ಯರು ಏನು ಮಾತನಾಡಲಿಲ್ಲ. ಅದಾದಮೇಲೆ ಮಾತನಾಡಲಿಕ್ಕೋಸ್ಕರ ಅಲ್ಲಿನ ಊರಿನ ಪ್ರಮುಖರು ಎದ್ದು ನಿಂತರು. ಅವರು ಎದ್ದು ನಿಂತು ಕೇಳಿದರು, ಈ ಮೇಷ್ಟ್ರು ಶಾಲೆಗೆ ಬರಲಿಕ್ಕೆ 1 ದಿವಸ ಆದರೂ ತಡ ಮಾಡಿದ್ದಾರ? ಇಲ್ಲ ಅಂತ ಹೇಳಿದರು. 1 ದಿವಸ ಆದರೂ ಶಾಲೆಯಿಂದ ಬೇಗ ಹೋಗಿದ್ದಾರ? ಅದೂ ಇಲ್ಲ ಅಂತ ಹೇಳಿದರು. ಮತ್ತೆ ಇವರ ಬಗ್ಗೆ ಮಾತಾಡಲಿಕ್ಕೆ ಅಂತ ಉಂಟು. ಅವರು ಕೂತ್ಕೊಂಡರು. ಎರಡನೇವರು ಬಂದರು, ಆ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದವರು. ಅವರು ಬಂದು ಹೇಳಿದರು, ಈ ಪುಣ್ಯಾತ್ಮ ನಮ್ಮಲ್ಲಿ ಒಂದು ಇನ್ಸ್ಪೆಕ್ಷನ್ ಆಗಬೇಕಿತ್ತು. ಆ ಕಾಲದಲ್ಲಿ ಇನ್ಸ್ಪೆಕ್ಷನ್ ಅಂದರೆ ಎಲ್ಲರೂ ಹೆದರ್ತಿದ್ದರು. ಆ ಇನ್ಸ್ಪೆಕ್ಷನ್ನ ದಿವಸ ತಮ್ಮಯ್ಯ ಮೇಷ್ಟ್ರು ಬಂದರು. ಮಧ್ಯಾಹ್ನ ಆಗುವಾಗಲೇ ಎಲ್ಲ ಶಾಲೆ ಚೆನ್ನಾಗಿಯೇ ಇತ್ತು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು, ಎಲ್ಲರಿಗೂ ಖುಷಿಯಾಯಿತು. ಮಧ್ಯಾಹ್ನ ಮೇಲೆ ಶಾಲೆಗೆ ರಜೆ ಕೊಟ್ಟು ಊಟಕ್ಕೆ ಅಂತ ಎಲ್ಲರೂ ಹೊರಟರು. ಈ ತಮ್ಮಯ್ಯ ಮೇಷ್ಟ್ರು ಹೇಳಿದ್ರಂತೆ, ನಾನು ಬರುವುದಿಲ್ಲ ಊಟಕ್ಕೆ, ನಾನು ಮನೆಗೆ ಹೋಗ್ತೇನೆ ಅಂತ. ಹೆಡ್ ಮಾಸ್ಟ್ರಿಗೆ ಸಿಟ್ಟು ಬಂತು. ಇಷ್ಟು ಕೇಳಿದಾಗ ಬರುವುದಿಲ್ಲ ಅಂತ ಹೇಳ್ತೀಯಲ್ಲ ಅಂತ, ನಾನು ಬರುವುದಿಲ್ಲ. ಅದಾದಮೇಲೆ ಆ ಅಧಿಕಾರಿಗಳ ಹತ್ರವೇ ಹೇಳಿಸಿದ್ರಂತೆ, ಕರೀರಿ ಅವರನ್ನು ಅಂತ. ಅಧಿಕಾರಿಗಳು ಹೇಳಿದ್ರು, ಬನ್ನಿಯಪ್ಪ, ನಿಮ್ಮನ್ನು ನಿಮ್ಮ ಮನೆ ಹತ್ರ ಬಿಟ್ಟು ಹೋಗ್ತೇವೆ, ನಮ್ಮ ಚಿಂತೆ ಮಾಡಬೇಡಿ, ನಮ್ಮೊಟ್ಟಿಗೆ ಬನ್ನಿ ಅಂತ. ಆಗ ಈ ತಮ್ಮಯ್ಯ ಮಾಸ್ಟರ್ ಹೆಡ್ ಮಾಸ್ಟರ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಹೇಳಿದ್ರಂತೆ, ಸರ್, ನಾನು ಇವತ್ತು ಬೆಳಗ್ಗೆ ಹೊರಡಬೇಕಾದ್ರೆ ನನ್ನ ಅಮ್ಮ ತೀರ್ಕೊಂಡಿದ್ದಾಳೆ, ಅವಳ ಹೆಣವನ್ನು ಹಾಗೆ ಮುಚ್ಚಿ ಇಟ್ಟು ಬಂದಿದ್ದೇನೆ ನಾನು. ರಾತ್ರಿ ಆಗುವುದರೊಳಗೆ ಹೆಣಕ್ಕೆ ಸಂಸ್ಕಾರ ಕೊಡಬೇಕು. ಈಗ ನಾನು ಮನೆಗೆ ಹೋಗಿ ನನ್ನ ತಾಯಿಯ ಸಂಸ್ಕಾರ ಮಾಡಬೇಕು, ನಿಮ್ಮೊಟ್ಟಿಗೆ ಊಟಕ್ಕೆ ಬರಬೇಕು ಅಂತ. ಅಂದರೆ ಮನೆಯಲ್ಲಿ ತಾಯಿ ಸತ್ತಿದ್ದಾಗಲೂ ಕರ್ತವ್ಯವನ್ನು ಬಿಡದೆ ಅದನ್ನು ಪಾಲನೆ ಮಾಡಿ. ಈ ಕಥೆಯನ್ನು ಹೇಳಿದಾಗ ಕೂತ್ಕೊಂಡ ಎಲ್ಲರ ಕಣ್ಣಲ್ಲಿ ಬಳಬಳ ಅಂತ ನೀರು ಬಂತು. ಅಂತಹ ಅಧ್ಯಾಪಕರು ಹೆಚ್ಚು ತುಂಬ ಓದಲಿಲ್ಲ, ಅವರು 7ನೇ ಕ್ಲಾಸ್ ಓದಿ ಒಂದು ಪರೀಕ್ಷೆ ಮಾಡಿ, ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಧ್ಯಾಪಕರು. ಆ ರೀತಿ ಕೆಲಸ ಮಾಡಿದಾಗ ಅದನ್ನು ನೋಡಿದ ವಿದ್ಯಾರ್ಥಿಗಳು ಹಾಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂಸ್ಕಾರ ಕೊಡುವಂತಹ ಕೆಲಸ ಅಧ್ಯಾಪಕರು ಮಾಡ್ತಾ ಇದ್ದ ಕಾಲಘಟ್ಟ ಇತ್ತು. ಇವತ್ತು ಮಾಡ್ತಾರೆ ಇಲ್ಲ ಅಂತೇನಿಲ್ಲ, ಅನೇಕರಿಗೆ ಅಧ್ಯಾಪಕರೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಅನ್ನಿಸ್ತದೆ, ಹಾಗಿಲ್ಲ. ಎಲ್ಲ ಅಧ್ಯಾಪಕರು ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಗಳಿಂದ ಇವತ್ತು ಕೆಲಸ ಮಾಡ್ತಾರೆ. ಆದರೆ ದುರದೃಷ್ಟ ಏನಂದರೆ, ಇವತ್ತು ಅಧ್ಯಾಪಕರುಗಳಿಗೆ ಸಂಸ್ಕಾರವನ್ನು ಕೊಡುವಂಥ ಪಾಠ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಅದರ ಬದಲು ಪಾಠದ ಬಗ್ಗೆ ಮಾತ್ರ. ಇವತ್ತು ನಮ್ಮಲ್ಲಿ ಮಕ್ಕಳನ್ನು ಬುದ್ಧಿವಂತರನ್ನು ಸೃಷ್ಟಿ ಮಾಡ್ತೇವೆ ನಾವು. ಎಷ್ಟು ಬುದ್ಧಿವಂತರು ಅಂತ ಕೇಳಿದರೆ, 3ನೇ ಕ್ಲಾಸಿನ ಮಕ್ಕಳು ಬಹಳ ಬುದ್ಧಿವಂತರಾಗಿ ಬಿಟ್ಟಿದ್ದಾರೆ. ಒಬ್ಬ ಅಧ್ಯಾಪಕರು ಒಂದು ಮಗುವನ್ನು ನಿಲ್ಲಿಸಿ ಕೇಳಿದರು, ಮಗು, ನಿನ್ನ ಚೀಲದಲ್ಲಿ ನಾನು 5 ಆ್ಯಪಲ್ ಹಾಕ್ತೇನೆ, ನಿನ್ನ ಸ್ನೇಹಿತ 6 ಆ್ಯಪಲ್ ಹಾಕುತ್ತಾನೆ, ನಿನ್ನ ಚೀಲದಲ್ಲಿ ಒಟ್ಟು ಎಷ್ಟಾಯಿತು ಅಂತ. ಆ ಹುಡುಗ ಹೇಳ್ತಾನೆ 13 ಅಂತ. ಮೇಷ್ಟಿಗೆ ಸಿಟ್ಟು ಬರಬೇಕು ಬೇಡ. 3ನೇ ಕ್ಲಾಸಿನ ಹುಡುಗ, 5 ಆ್ಯಪಲ್ ನಾನು ಹಾಕಿದ್ದು, 6 ಆ್ಯಪಲ್ ಅವ ಹಾಕಿದ್ದು, ಒಟ್ಟು ಎಷ್ಟಾಯಿತು ಅಂತ ಹೇಳಿದ್ರೆ 13 ಅಂತ. ಸಿಟ್ಟಿನಿಂದ ಅಧ್ಯಾಪಕರು ಹತ್ತಿರ ಬಂದಾಗ ಆ ಮಗು ಹೇಳ್ತದಂತೆ, ಸರ್, ನನ್ನ ಅಮ್ಮ ನನ್ನ ಚೀಲದಲ್ಲಿ 2 ಆ್ಯಪಲ್ ಮೊದಲೇ ಹಾಕಿದ್ಲು ಅಂತ. ಮಕ್ಕಳು ಬುದ್ಧಿವಂತರವರು, ಇದು ಬುದ್ಧಿವಂತಿಗೆ. ಈ ಬುದ್ಧಿವಂತಿಗೆ IQ ಜಾಸ್ತಿ ಮಾಡಲಿಕ್ಕೆ ಆದೀತು. ಆದರೆ IQ ಜೊತೆಯಲ್ಲಿ ಇನ್ನೂ ಕೆಲವು ಕ್ಯೂಗಳುಂಟಲ್ಲ, ಮಾರಲ್ ಕೋಶನ್, ನೈತಿಕ, ಸ್ಪಿರಿಚುವಲ್ ಕೋಶನ್, ಆಧ್ಯಾತ್ಮಿಕ, ಇಮೋಷನಲ್ ಕೋಶನ್, ಭಾವನಾತ್ಮಕ, ಇದನ್ನೆಲ್ಲ ಅರಳಿಸಬೇಕಲ್ಲ. ಇದನ್ನು ಅರಳಿಸಬೇಕಾದ್ರೆ ಅಂತಹ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕಲ್ಲ. ಇವತ್ತು ನಂಬಿಕೆ ಕಳ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಒಂದು
ಮೊಬೈಲ್ನಲ್ಲಿ ಒಂದು ಕಥೆ ಬಂದಿತ್ತು ಆ ನಂಬಿಕೆಯ ಬಗ್ಗೆ. ಆ ಘಟನೆ ವಾಟ್ಸಾಪ್ನಲ್ಲಿ ಮಾತ್ರ ಬಂತು, ನಿಜವಾಗಿ ನಡೆಯುತ್ತೋ ಗೊತ್ತಿಲ್ಲ, ನಾನು ಅದನ್ನು ಹುಡುಕಲಿಕ್ಕೆ ಹೋಗಿಲ್ಲ. ಆದರೆ ಘಟನೆ ಮಾತ್ರ ಖುಷಿಯಾಯಿತು. ಆ ಘಟನೆ ಹೀಗಿತ್ತು. ಒಬ್ಬ ಕ್ಯಾನ್ಸರ್ ಡಾಕ್ಟರ್ ಬಹಳ ಎತ್ತರಕ್ಕೆ, ಆ ಕ್ಯಾನ್ಸರ್ ಡಾಕ್ಟರ್ನ ಶಕ್ತಿಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಸನ್ಮಾನ ಮಾಡುವ ಜಾಗಕ್ಕೆ ಇವರು ಫ್ಲೈಟ್ನಲ್ಲಿ ಹೋಗಬೇಕು. ಆದರೆ ದುರದೃಷ್ಟವಶಾತ್ ವಾತಾವರಣ ಹಾಳಾಗಿ ಆ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಯಾರೋ ಸಲಹೆ ಕೊಟ್ಟರು ನೀವು ಕಾರ್ನಲ್ಲಿ ಹೋಗಿ ಅಂತ. ಕಾರ್ನಲ್ಲಿ ಹೋದ್ರಿ ಇವರು? ಕಾರ್ನಲ್ಲಿ ಹೋದರೆ ದಾರಿಯಲ್ಲಿ ವಿಶೇಷ ಸಿಕ್ಕಾಪಟ್ಟೆ ಮಳೆ ಬಂದು ದಾರಿ ತಪ್ಪಿ ಎಲ್ಲೆಲ್ಲಿಗೂ ಹೋಗಬೇಕಾದವ್ರು ಯಾವುದೋ ಮನೆಯ ಮುಂದೆ ಬಂದು ನಿಂತರು. ವಿಪರೀತ ಮಳೆ, ಆ ಮನೆಯಲ್ಲಿ ಬೆಳಕು ಸ್ವಲ್ಪ ಇತ್ತು. ಆ ಮನೆ ಎದುರು ಕಾರ್ ನಿಲ್ಲಿಸಿ ವಾಚ್ ನೋಡ್ತಾರೆ, ಇನ್ನು ಮುಟ್ಟಬೇಕಾದಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ. ಮನೆಯ ಬಾಗಿಲು ತಟ್ಟಿದ್ರು. ಆ ಮನೆಯಲ್ಲಿ ಒಬ್ಬಳು ತಾಯಿ ಹೆಣ್ಣು ಮಗಳು ಬಾಗಿಲು ತೆಗೆದ್ಲು, ಬನ್ನಿಯಿಂದ ಕೂತ್ಕೊಳಿಸಿದ್ಲು, ಬಿಸಿ ಚಾ ಮಾಡಿಕೊಟ್ಲು. ಕತ್ತಲಾಗಿತ್ತು. ಆಗ ಅವಳು ಪ್ರಾರ್ಥನೆ ಮಾಡ್ತಾಳೆ, ನೀವು ದೇವರ ಕೋಣೆಗೆ ಬನ್ನಿ, ಒಂದು ಪ್ರಾರ್ಥನೆ ಸಮಯ ಆಯಿತು, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ. ಈ ಆಂಕಾಲಜಿಸ್ಟ್ ಅವರು ಹೇಳಿದರು, ನನಗೆ ಯಾವುದೇ ದೇವರ ಮೇಲೆ ನಂಬಿಕೆ ಇಲ್ಲ, ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಆಗ ತಾಯಿ ಏನು ಹೇಳಬೇಕು, ಆಯಿತು ಅಂತ ಹೇಳಿಲ್ಲ. ನಾನು ಪ್ರಾರ್ಥನೆ ಮಾಡಿ ಬರಲ ಅಂತ ಹೋಗು, ಬೇಡ ಅಂತ ಹೇಳಿಲ್ಲ. ಇವಳು ಹೋಗಿ ಹೋಗಿ 5 ನಿಮಿಷ ಪ್ರಾರ್ಥನೆ ಮಾಡಿ ವಾಪಸ್ ಬಂದಳು. ಅಲ್ಲಿ ಪಕ್ಕದಲ್ಲಿ ಅವಳು ಬಂದು ಒಂದು ಮಗುವಿನ ಪಕ್ಕದಲ್ಲಿ ಕೂತ್ಕೊಂಡ್ಳು. ಮಗುವಿಗೆ 7-8 ವರ್ಷ ಆಗಿರ್ಬೋದು. ಆ ಮಗುವನ್ನು ನೋಡಿದ ಕೂಡಲೇ ಡಾಕ್ಟ್ರಿಗೆ ಅನಿಸಿತು ಸ್ವಲ್ಪ ಸರಿ ಇಲ್ಲಲ್ಲ ಈ ಮಗು. ಹೋಗಿ ನೋಡಿದ್ರು, ಮತ್ತೆ ಕೇಳಿದ್ರು ಏನಾಗ್ತದೆ ಈ ಮಗುವಿಗೆ ಅಂತ. ಆಗ ಆ ತಾಯಿ ಹೇಳಿದ್ದು, ಏನಿಲ್ಲ, ಮಗುವಿಗೆ ಡಾಕ್ಟರ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಆ ಕ್ಯಾನ್ಸರ್ ಆದ ಮಗುವಿಗೆ ಔಷಧಿ ಕೊಡಿಸಬೇಕಾದ್ರೆ ಯಾರದೋ ಒಬ್ಬರು ಡಾಕ್ಟರ್ ಹೆಸರು ಹೇಳಿದರು, ಅವರು ಇದ್ದಾರೆ ಇಲ್ಲಿಂದಲೇ ನನಗೆ ಗೊತ್ತಿಲ್ಲ, ನಾನು ಹೇಗೆ ಹೋಗಲಿ, ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಈ ಮಗುವಿನ ರಕ್ಷಣೆ ಹೊಣೆ ನಿನ್ನದು, ನೀನು ಏನು ಬೇಕಾದರೂ ಮಾಡು, ನನ್ನಿಂದಂತೂ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡಿದೆ ಅಂತ. ಆಗ ಈ ಡಾಕ್ಟ್ರು ಕುಸಿದು ಹೋದ್ರಂತೆ. ಅವ್ರು ಲೆಕ್ಕ ಹಾಕಿದರು, ನಾನು ಹೋಗಬೇಕಾದ್ದು ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ, ಫ್ಲೈಟ್ ತಪ್ಪಿತು, ಕಾರ್ನಲ್ಲಿ ಹೋದರೆ ಮಳೆ ಬಂತು, ಮಳೆ ಬಂದ ನಂತರ ಇದೇ ಮನೆಯ ಎದುರು ನಾನು ಯಾಕೆ ನಿಲ್ಲಿಸಿದೆ. ನಿಲ್ಲಿಸಿದ ನಂತರ ಆ ಹೆಣ್ಣು ಮಗಳು ಮಗುವಿನ ಬಗ್ಗೆ ಹೇಳಬೇಕಾದ್ರೆ ಇಷ್ಟೆಲ್ಲ ಹೇಳಿದ್ಲಲ್ಲ, ಅವಳ ನಂಬಿಕೆ ಎಷ್ಟಿರಬೇಕು. ಆಶ್ಚರ್ಯ ಏನಂದ್ರೆ ಆಕೆ ಹತ್ರ ಹೇಳಿದಂತಹ ಹೆಸರು ಇದೇ ಡಾಕ್ಟರ್ದಾಗಿತ್ತು. ಆಗ ಈ ಡಾಕ್ಟ್ರಿಗೆ ಅನಿಸಿತು, ನಂಬಿಕೆ ಶ್ರದ್ಧೆಯ ಬೆಲೆ ಎಷ್ಟು ಉಂಟು ಅಂತ. ಇಂಥ ಘಟನೆಗಳನ್ನು ನಮ್ಮ ಮಕ್ಕಳ ಎದುರು ಹೇಳಿದರೆ ಎಲ್ಲರಿಗೂ ನಂಬಿಕೆ ಬರ್ತದಲ್ಲ. ಇವತ್ತು ತುಂಬ ಜನ ಬುದ್ಧಿವಂತರಿದ್ದಾರೆ, ದೇವರೇ ಇಲ್ಲ ಅಂತ ಹೇಳುವವರು. ದೇವರೇ ಇಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬರು ಒಂದು ವ್ಯವಸ್ಥೆ ಮಾಡಿದರು. ಒಂದು ಪ್ರದರ್ಶಿನಿ ಇತ್ತು, ಆ ಪ್ರದರ್ಶಿನಿಯಲ್ಲಿ ಅವರನ್ನು ಕರ್ಕೊಂಡೋದರು. ಹೋಗುವಾಗ ಅಲ್ಲಿ ಸೌರವ್ಯೂಹದ ಒಂದು ಚಿತ್ರ, ಮಧ್ಯದಲ್ಲಿ ಸೂರ್ಯ, ಅದರ ಸುತ್ತಲೂ ಗ್ರಹಗಳು, ಅದೆಲ್ಲ ತಿರುಗುವುದನ್ನೆಲ್ಲ ವ್ಯವಸ್ಥೆ ಮಾಡಿದರು. ಮೋಟರ್ ಫಿಟ್ ಮಾಡಿ ಬ್ಯಾಟ್ರಿಯ ಮೂಲಕ ಅದು ಚಲಿಸುವ ಹಾಗೆ ಮಾಡಿ ಇಡೀ ಸೌರವ್ಯೂಹ ತಿರುಗುವುದನ್ನು ತೋರಿಸಿದರು. ಈ ದೇವರ ಮೇಲೆ ನಂಬಿಕೆ ಇಲ್ಲ ಇದ್ದ ವ್ಯಕ್ತಿ ಇದ್ದಾರಲ್ಲ, ಅದನ್ನು ಹೋಗಿ ನೋಡ್ತಾನೆ, ನೋಡಿ ಖುಷಿಯಾಗಿ ಕೇಳ್ತಾನೆ, ಇದು ಯಾರು ಮಾಡಿದ್ದು ಅಂತ. ಅದಕ್ಕೆ ಆ ಮಾಡಿದ ವ್ಯಕ್ತಿ ಹೇಳಿದರು, ಇಲ್ಲ ಇಲ್ಲ ತನ್ನಷ್ಟಕ್ಕೆ ಆದ್ದು ಅಂತ ಹೇಳಿದರು. ಸಿಟ್ಟು ಬಂದು ಇವರಿಗೆ, ತನ್ನಷ್ಟಕ್ಕೆ ಆಗ್ತದೆ ಇದೆಲ್ಲ, ನೀವೇನು ಹಾಸ್ಯ ಮಾಡ್ತೀರಿ? ಇಲ್ಲ ಇಲ್ಲ ಸರ್, ಹಾಸ್ಯ ಮಾಡಿದ್ದೆ, ತನ್ನಷ್ಟಕ್ಕೆ ಆದ್ದು, ತನ್ನಷ್ಟಕ್ಕೆ ಆದ್ದು. ಅವರಿಗೆ ಮತ್ತಷ್ಟು ಕೋಪ ಬಂತು. ಆ ಕೋಪ ಬಂದಾಗ ಈ ವ್ಯಕ್ತಿ ಹೇಳ್ತಾರೆ, ನೋಡಿ ಸೌರವ್ಯೂಹ ಅಂತ ಉಂಟಲ್ಲ, ಆ ಸೌರವ್ಯೂಹ ಕಳೆದ 100,000 ವರ್ಷಗಳಿಂದ ಪೂರ್ತಿ ಸುತ್ತುತ್ತಾ ಉಂಟು, ನನ್ನದು ಇದೊಂದು ಸಣ್ಣ ಮಿನಿ ಸೌರವ್ಯೂಹ, ಇದನ್ನು ಮಾಡಲಿಕ್ಕೆ ಒಬ್ಬ ಜನ ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಹಾಗಾದರೆ ನಿಜವಾದ ಸೌರವ್ಯೂಹದ ಹಿಂದೆ ಯಾರಾದರೂ ಬೇಕೋ ಬೇಡೋ. ಆಗ ಅವನಿಗೆ ಗೊತ್ತಾಯಿತು, ದೇವರಂದರೆ ನಮ್ಮ ಕಣ್ಣಳತೆಗೂ ಮೀರಿ ಯಾವುದೋ ಒಂದು ಶಕ್ತಿ ಅಂತ. ಅವತ್ತಿನಿಂದ ಅವ ದೇವರ ಭಕ್ತನಾದ ಅಂತ ಹೇಳ್ತಾರೆ. ಹೀಗೆ ನಮ್ಮ ಶಾಲೆ ಸಂಸ್ಕಾರಗಳನ್ನು ಕೊಡಬೇಕು. ಸಮಾಜದಿಂದಲೂ ಸಂಸ್ಕಾರಗಳು ಸಿಕ್ಕುವಂಥ ಕಾಲಘಟ್ಟ ಇತ್ತು, ಅದು ಮರೆತು ಹೋಗಿದೆ. ಇವತ್ತು ಸಮಾಜದಲ್ಲಿ ಯಾರಿಗೂ ಯಾವ ಮಗುವನ್ನು ತಿದ್ದುವ ಧೈರ್ಯ ಇಲ್ಲ. ಒಂದು ಕಾಲದಲ್ಲಿ, ಒಂದು 60 ವರ್ಷ ಹಿಂದೆ, ಸಮಾಜದ ಜನರು ಹೇಗೆ ತಿದ್ದುತ್ತಿದ್ದರು ಅಂತ, ಒಂದು ಮಗು 4 ಆಣೆ ಪಾವಲಿ ತಂದು ಸಣ್ಣ ಒಂದು ಅಂಗಡಿಯವನ ಹತ್ರ ಆ 4 ಆಣೆ ಕೊಟ್ಟು ನನಗೆ 1 ಪಾವಾಣೆಯ ನೆಲಕಡಲೆ ಕೊಡಿ ಅಂತ ಕೇಳ್ತಾನೆ. ಅಂಗಡಿಯವ ಕೊಡ್ತಾನೆ. 4 ಆಣೆ ನೋಡಿದಕೊಳ್ಳವನಿಗೆ ಸಂಶಯ ಬರ್ತದೆ, ಈ ಮಗುವಿನ ಹತ್ರ ಆ ಕಾಲದ 4 ಆಣೆ ಇವತ್ತಿನ ಸುಮಾರು 100 ರೂಪಾಯಿಗಿಂತ ಜಾಸ್ತಿ ಆದಿತ್ತು.
ಆ ಮಗುವಿನ ಕೈಯಲ್ಲಿ ನಾಲ್ಕಾಣೆ ಬಂದದ್ದು ಹೇಗೆ? ನಾಲ್ಕಾಣೆ ತೆಗೆದು ಒಳಗೆ ಹಾಕ್ತಾನೆ, ಮತ್ತೆ ಹೇಳ್ತಾನೆ ಚಿಲ್ಲರೆಯನ್ನು ನಿನ್ನ ಅಪ್ಪನ ಹತ್ರ ಕೊಡ್ತೇನೆ ಅಂತ. ಚಿಲ್ಲರೆಯನ್ನು ಅಪ್ಪನ ಹತ್ರ ಕೊಡ್ತೇನೆ ಅಂತ ಹೇಳಿದಕ್ಕೆ ಕೈಯಿಂದ ನಾಲ್ಕಾಣೆ ಕೆಳಗೆ ಬಿತ್ತು, ಇಲ್ಲ ನನಗೆ ನಾಲ್ಕಾಣೆ ಕೊಡಿ ಅಂತ. ಆ ಅಂಗಡಿ ಹೇಳ್ತಾನಂತೆ, ಮಗು ನೀನು ಮನೆಯಿಂದ ಕದ್ದದ್ದ ಇದು? ಮಗು ಅಳ್ಳಿಕ್ಕೆ ಶುರು ಮಾಡಿತು, ಹೌದು ಅಂತ. ಆಗ ಆ ಅಂಗಡಿಯವನು ಬೆನ್ನ ಮೇಲೆ ಕೈ ಇಟ್ಟು, ನೋಡು ನೀನು ಈ ನಾಲ್ಕಾಣೆಯನ್ನು ಎಲ್ಲಿಂದ ತಂದಿದ್ಯೋ ಅಲ್ಲೇ ಕೊಂಡೋಗಿ ಇಟ್ಟು ಬರಬೇಕು, ಬಂದು ನಾನು ಅಲ್ಲಿಟ್ಟಿದ್ದೇನೆ ಅಂತ ನನಗೆ ಹೇಳಬೇಕು. ಹುಡುಗನಿಗೆ ಒಂದು ಸತಿ ಭಜ ಆದರೆ ಸಾಕು ಅಂತ ಆಯಿತು, ಓಡಿ ಹೋಗಿ ಆ ನಾಣ್ಯವನ್ನು ಅಲ್ಲೇ ಇಟ್ಟು ವಾಪಸ್ ಬಂದ. ವಾಪಸ್ ಬಂದ ನಂತರ ಈ ಅಂಗಡಿಯವ ಎರಡು ಮುಷ್ಟಿ ನೆಲಗಡ್ಡೆಯನ್ನು ಅವನ ಕೈಯಲ್ಲಿ ಇಟ್ಟು ಬೆನ್ನೆ ಮೇಲೆ ಕೈ ಇಟ್ಟು, ಮಗು ಕದಿಬಾರದು, ನಿನಗೆ ಅಕಸ್ಮಾತ್ ಹಣ ಇಲ್ಲ ನೆಲಗಡ್ಡೆ ಬೇಕು ಅಂದರೆ ಬಾ ನಾನು ಕೊಡ್ತೇನೆ, ಚಿಂತೆ ಮಾಡಬೇಡ ಅಂತ ಬೆನ್ನು ತಟ್ಟಿ ಕಳಿಸಿಕೊಡ್ತಾರೆ. ಇಂಥ ಸಮಾಜ ಇತ್ತು. ಹಾಗೆ ನಮ್ಮ ದೇವಸ್ಥಾನಗಳು, ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಶಕ್ತಿ ಸಿಕ್ಕಬೇಕಲ್ಲ, ಆ ಶಕ್ತಿ ಸಿಕ್ಕುವಂಥ ಪ್ರಕ್ರಿಯೆಗೆ ನಾವು ಯಾವ ರೀತಿ ಚಾಲನೆ ಕೊಡಬಹುದು? ತುಂಬ ಇವತ್ತು ಜೀರ್ಣೋದ್ಧಾರ ನಾಳೆ ಆಗಿ ಪ್ರಾಣಪ್ರತಿಷ್ಠೆ ಆಗಿ ಬ್ರಹ್ಮಕಲಶ ಆಗುವಂತಹ ಈ ಸಣ್ಣ ದೇವಸ್ಥಾನ ಇರಬಹುದು, ಆದರೆ ಈ ಸಣ್ಣ ದೇವಸ್ಥಾನವೂ ಸಹ ಬಂದ ಭಕ್ತರಿಗೆ ಸಂಸ್ಕಾರ ಕೊಡುವಂಥ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಬಹುದು. ಒಬ್ಬ ಕಾರ್ಯಕರ್ತ ಬೆಟ್ಟಂಗಿಡಿ ಹತ್ತಿರದ ಒಂದು ದೇವಸ್ಥಾನದಲ್ಲಿ ಈ ರೀತಿಯ ಜೀರ್ಣೋದ್ಧಾರ ಎಲ್ಲ ಆದ ನಂತರ ಆತ ನಿಶ್ಚಯ ಮಾಡಿದ, ಈ ಊರಿನ ಮಕ್ಕಳಿಗೆಲ್ಲ ವಿಷ್ಣು ಸಹಸ್ರನಾಮ ಕಲಿಸಬೇಕು ಅಂತ. ಮನೆ ಮನೆಗಳಿಗೆ ಹೋಗಿ ವಾರದಲ್ಲಿ ಒಂದು ದಿವಸ ನಿಶ್ಚಯ ಮಾಡಿ ಬೆಳಗ್ಗೆ 5 ಗಂಟೆಗೆ ಸ್ನಾನಾದಿಗಳನ್ನು ಮುಗಿಸಿ ದೇವಸ್ಥಾನಕ್ಕೆ ಬರಬೇಕು, ಎಷ್ಟು ಜನ ಬೇಕಾದ್ರೂ ಬರಲಿ, ಬಂದವರಿಗೆ ವಿಷ್ಣು ಸಹಸ್ರನಾಮವನ್ನು ಕಲಿಸಿಕೊಡ್ತೇನೆ ನಾನು ಅಂತ ಕಲಿಸಿಕೊಟ್ರು. ಆಯಿತು, ನೂರಾರು ಜನ ವಿದ್ಯಾರ್ಥಿಗಳು ವಿಷ್ಣು ಸಹಸ್ರನಾಮ ಕಂಠಪಾಠ ಹೇಳುವಂಥ ಸ್ಥಿತಿ ನಿರ್ಮಾಣ ಆಯಿತು. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಭಗವದ್ಗೀತೆಯನ್ನು ಕಲಿಸಲು ಶುರು ಮಾಡಿದ್ದಾನೆ. ಈ ರೀತಿ ಮನಸ್ಸು ಮಾಡಿದರೆ ನಮ್ಮ ದೇವಸ್ಥಾನಗಳು ಸಮಾಜದ ಬಂಧುಗಳಿಗೆ ತುಂಬ ಶಕ್ತಿ ಸಿಕ್ಕುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಬಹುದು. ಹಾಗಾಗಿ ಬ್ರಹ್ಮಕಲಶೋತ್ಸವ ಎಲ್ಲ ಜನರನ್ನು ಒಂದು ಮಾಡಿ ಎಲ್ಲರನ್ನು ಒಂದು ಧ್ಯೇಯದ ಕಡೆಗೆ ತೆಕ್ಕೊಂಡು ಹೋಗಿ ಅವರೆಲ್ಲರೂ ಈ ರಾಷ್ಟ್ರವನ್ನು ಉತ್ತುಂಗಕ್ಕೇರಿಸುವಲ್ಲಿ ಸಹಕಾರಿಯಾಗಬೇಕು. ನಮ್ಮ ಪುಣ್ಯ ಏನು ಅಂತ ಕೇಳಿದರೆ, ಅಯೋಧ್ಯೆಯಲ್ಲಿ ಮುಂದೆ ಜನವರಿ 22ನೇ ತಾರೀಕಿಗೆ ಶ್ರೀರಾಮಲಲ್ಲನ ಒಂದು ಮೂರ್ತಿಯ ಪ್ರತಿಷ್ಠೆ ಆಯಿತು. ಆ ಪ್ರತಿಷ್ಠೆಯನ್ನು ನಾವೆಲ್ಲರೂ ನಮ್ಮ ಕಣ್ಣಿನಿಂದ ಬಹಳ ಹತ್ತಿರದಿಂದ ನೋಡಿದ್ದೇವೆ. ನೋಡಿದಾಗ ಕಂಡದ್ದು ರಾಮಲಲ್ಲನ ಒಂದು ನಗು ಮುಖ. ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ಕೂಡಲೇ ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ತೇವಲ್ಲ, ಆ ಹೇಳ್ತಾ ಇದ್ದ ಹಾಗೆ ರಾಮನ ಆ ರಾಮಲಲ್ಲನ ಮುಖ ನಮ್ಮ ಕಣ್ಣ ಮುಂದೆ ಬಂದರೆ ಆ ನಗು ಅದು ನೆನಪಾದರೆ ನಗುವಿಗೆ ಅದ್ಭುತ ಶಕ್ತಿ ಉಂಟು. ನನ್ನ ಮುಖದಲ್ಲಿ ನಗು ಇದ್ದರೆ ಆ ನಗುವನ್ನು ನೋಡಿ ನನ್ನ ಎದುರಿದ್ದವನ ಮುಖದಲ್ಲಿಯೂ ನಗು ಬರ್ತದೆ. ನಮ್ಮ ದುರದೃಷ್ಟ ಇವತ್ತು ಯಾವ ಮನೆಯಲ್ಲಿಯೂ ನಗಾಡಲಿಕ್ಕೆ ಮರೆತು ಹೋಗಿದೆ, ಎಲ್ಲ ಮೊಬೈಲು ಟಿವಿ ಇತ್ಯಾದಿಯಲ್ಲಿ ಮುಳುಗಿ ಹೋಗಿದ್ದೇವೆ, ನಗಾಡುವುದು ಮರೆತು ಹೋಗಿದೆ. ನಗು ಅಭ್ಯಾಸ ಮಾಡಬೇಕಲ್ಲ. ಅದಕ್ಕೋಸ್ಕರ ವಿಷ್ಣುಮೂರ್ತಿ ದೇವಸ್ಥಾನ, ಆ ಮೂರ್ತಿಯನ್ನು ನೋಡುವಾಗಲೇ ಆನಂದ ಆಗ್ತದೆ. ಆ ಮೂರ್ತಿಯನ್ನು ಮೂರ್ತಿ ಕಣ್ಣ ಮುಂದೆ ಬೇಕು ಅಂತ, ಈ ದೇಶದ ಅದ್ಭುತ, ಈ ದೇಶ ಜನರಿಗೆ ಅರ್ಥ ಆಗಲಿಕ್ಕಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಯಾಕೆ ಹೋಗ್ತೇವೆ ಅಂತ ಕೇಳಿದರೆ ದೇವರ ದರ್ಶನಕ್ಕೆ ಅಂತ ಹೇಳ್ತೇವೆ. ದೇವರ ದರ್ಶನಕ್ಕೆ ಹೋಗಿ ನಾವು ಮಾಡೋದೆಂಥದ್ದು ಆಶ್ಚರ್ಯ ಆಗ್ತದೆ. ದೇವರ ದರ್ಶನಕ್ಕೆ ಹೋದವರು ನಾವೆಲ್ಲ ಹೋಗಿ ಒಂದು ಸುತ್ತು ಬರ್ತೇವೆ, ಸುತ್ತು ಬಂದ ನಂತರ ದೇವರನ್ನು ನೋಡ್ತಾ ಇದ್ದ ಹಾಗೆ ಎರಡು ಕೈಗಳು ತನ್ನಷ್ಟಕ್ಕೆ ಜೋಡಿಕೊಳ್ತದೆ, ಆ ಜೋಡಿಕೊಳ್ತಾ ಇದ್ದ ಹಾಗೆ ಕಣ್ಣು ಮುಚ್ಚುತ್ತೇವೆ. ನಾವು ಹೋದದ್ದೆಂಥದಕ್ಕೆ ದೇವರ ದರ್ಶನಕ್ಕೆ, ಮಾಡಿದ್ದೆಂಥದ್ದು ಕಣ್ಣು ಮುಚ್ಚಿದ್ದು. ಈ ದೇಶದಲ್ಲಿ ಮಾತ್ರ ಸಾಧ್ಯ ಇದು, ಜಗತ್ತಿನಲ್ಲಿ ಎಲ್ಲಿ ಆಗಲಿ. ಯಾಕೆ ಅಂತ ಕೇಳಿದರೆ, ನಮ್ಮ ಹೊರಗಿನ ಕಣ್ಣು ಉಂಟಲ್ಲ ಅದು ಮುಚ್ಚಿದರೆ ಒಳಗಿನ ಕಣ್ಣು ಮನಶ್ಚಕ್ಷು ಅರಳುತ್ತದೆ. ಈಗ ನಾವು ಕಣ್ಣು ಮುಚ್ಚಿ ರಾಮಲಲ್ಲನ ನಗುಮುಖ ಬೇಕು ಅಂತ ಕೇಳಿದರೆ ನಮ್ಮ ಕಣ್ಣ ಮುಂದೆ ನಗುಮುಖ ಬರ್ತದೆ, ಬಂದಾಗ ನಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಕಾಣುತ್ತದೆ. ಹಾಗೆಯೇ ಈ ವಿಷ್ಣುಮೂರ್ತಿ ದೇವಸ್ಥಾನದ ಆ ಚಿತ್ರ, ಆ ಮೂರ್ತಿ ಬೆಳಗ್ಗೆ ಎದ್ದಾಗ ಒಂದು ಸರ್ತಿ ಸುತ್ತಮುತ್ತಲಿನವರಿಗೆಲ್ಲ ಆ ಮೂರ್ತಿ ಕಂಡ್ರೆ ಆ ಮೂರ್ತಿಯಲ್ಲಿಯೂ ನಗುವನ್ನು ನೋಡಲಿಕ್ಕೆ ಆಗುತ್ತದೆ ನಮಗೆ. ಆ ರೀತಿ ನಾವು ನಗನಗುತ್ತಾ ಬೆಳಗ್ಗೆ ಎದ್ದರೆ ಆ ದಿವಸ ಮತ್ತೆ ಹಾಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಭಗವಂತ ನಮಗೆಲ್ಲರಿಗೂ 4 ದೃಷ್ಟಿ ಕೊಟ್ಟಿದ್ದಾನೆ. ಮೊದಲನ ದೃಷ್ಟಿ ಚರ್ಮಚಕ್ಷು, ಯಾವುದು ಕಾಣಬೇಕು ಅದು ಮಾತ್ರ ಅಲ್ಲ, ಬಾಡ ಇದ್ದದ್ದು ಕಾಣುತ್ತದೆ. ಆದರೆ ಕಣ್ಣು ಮುಚ್ಚಿದರೆ ನಮಗೆ ಯಾವುದು ಬೇಕು ಅದು ಮಾತ್ರ ಕಾಣುತ್ತದೆ. ಅದಕ್ಕಿಂತ ಆಚೆಗೆ ಇನ್ನೊಂದು ಚಕ್ಷು ಉಂಟು, ಅದನ್ನು ನಮ್ಮ ಅಧ್ಯಾಪಕರು ನಮ್ಮ ಮಕ್ಕಳಲ್ಲಿ ಬೆಳಗಿಸಬೇಕು. ಅದರ ಹೆಸರು ಜ್ಞಾನ ಚಕ್ಷು ಅಂತ. ಅದಕ್ಕಿಂತಲೂ ಆಚೆಗೆ ಒಂದು ಚಕ್ಷು ಉಂಟು, ಅದನ್ನು ಅರಳಿಸಬೇಕಾದ್ರೆ ಸ್ವಲ್ಪ ತಪಸ್ಸೆ ಮಾಡಬೇಕು.
ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೇನೆ. ಈ ದೇಶದಲ್ಲಿ ಒಬ್ಬರು ಶ್ರೀನಿವಾಸ ರಾಮಾನುಜಂ ಅಂತ ಆಗಿ ಹೋದರು. ಅದ್ಭುತ ಮನುಷ್ಯ, ಎಲ್ಲದರಲ್ಲಿ ಫೇಲು. ಗಣಿತದಲ್ಲಿ ಅವರು ಮಾಡಿದ ಲೆಕ್ಕವನ್ನು ಇವತ್ತಿಗೂ ಉತ್ತರಿಸಲಿಕ್ಕಾಗಿಲ್ಲ, ಇವತ್ತು ಹುಡುಕ್ತಾ ಇದ್ದಾರೆ. ಇತ್ತೀಚೆಗೆ ಅವರ ಒಂದು ಇಕ್ವೇಷನ್ನು ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ. ಆ ವ್ಯಕ್ತಿ ಶಾಲೆಯಲ್ಲಿರುವಾಗಲೇ ಎಷ್ಟು ಎತ್ತರಕ್ಕಿದ್ರು ಅಂತ ಕಾರಣ ಹಿಂದಿನ ಸಂದರ್ಭದಲ್ಲೇ ಇರಲಿಕ್ಕೂ ಸಾಕು. ಇರಲಿ, ಕ್ಲಾಸ್ನಲ್ಲಿ ವೇಸ್ಟ್. ಎರಡನೇ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದರು, ಮಕ್ಕಳೇ ಎರಡು ಬಾಳೆಹಣ್ಣು ಉಂಟು, ಎರಡು ಜನ ಇದ್ದಾರೆ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತದೆ ಅಂತ. ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಉತ್ತರ ಕೊಟ್ಟಾಯಿತು. ಆಮೇಲೆ ಆ ಪ್ರಶ್ನೆಯನ್ನು ಇನ್ನೊಂದು ಪ್ರಶ್ನೆ ಕೇಳಿದರು, ಹತ್ತು ಬಾಳೆಹಣ್ಣು ಉಂಟು, ಹತ್ತು ಮಕ್ಕಳಿದ್ದಾರೆ, ಎಷ್ಟೆಷ್ಟು ಬರ್ತದೆ ಅಂತ. ಈ ಶ್ರೀನಿವಾಸ ರಾಮಾನುಜಂ ಎದ್ದು ನಿಂತರಂತೆ. ಮೇಷ್ಟ್ರಿಗೆ ಆಗಲೇ ಗಾಬರಿ ಆಗಿದೆ, ಯಾಕಂದ್ರೆ ಅವರು ಎದ್ದು ನಿಂತರೆ ಕಷ್ಟ ಅಂತ ಲೆಕ್ಕ. ಅವರು ಎದ್ದು ನಿಂತು ಕೇಳಿದ್ದಂಥದ್ದು, ಜಿ ಸೊನ್ನೆ ಹಣ್ಣು ಉಂಟು, ಸೊನ್ನೆ ಜನ ಇದ್ದಾರೆ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತದೆ. ಮೇಷ್ಟ್ರು ಕೂತ್ಕೊ ಅಂತ ಹೇಳಿದ್ರು, ನನಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದರು. ಹಿಂದಿನ ಲೆಕ್ಕಾಚಾರದ ಪ್ರಕಾರ ಒಂದು ಉತ್ತರ ಹೇಳಬೇಕು. ಇಲ್ಲದ ಹಣ್ಣನ್ನು ಇಲ್ಲದ ಜನರಲ್ಲಿ ಹಂಚಿದ್ರೆ ಒಂದನ್ನು ಎಲ್ಲಿಂದ ತರುವುದು? ಇದು ಭಾರತ ಕಂಡುಕೊಂಡಂತಹ ಅತ್ಯಂತ ಶ್ರೇಷ್ಠ ಸಾಧನೆ. ಜಗತ್ತಿಗೆ ಭಾರತ ಕೊಟ್ಟಂತಹ ಅನೇಕ ಕೊಡುಗೆಗಳಲ್ಲಿ ಅತ್ಯಂತ ಶ್ರೇಷ್ಠ ಕೊಡುಗೆ ಅಂದರೆ ಈ ಸೊನ್ನೆ. ಸೊನ್ನೆ ಕೊಡುಗೆಯು ಅದ್ಭುತವಾದ್ದೇ. ಕೊನೆಯ ಒಂದು ಆ ಅಂಕೆಗಳ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಸೊನ್ನೆ ಅಂದರೆ ಕಾಣುವಾಗ ನಿಕೃಷ್ಟ ಅಂತ ನಾವು ತಿಳ್ಕೊಳ್ತೇವೆ. ಪಕ್ಕದಲ್ಲಿತ್ತಂತೆ, ಅದರ ಪಕ್ಕದಲ್ಲಿ ಒಂದು ಬಂದು ನಿಂತಿತು, ಅದರ ಪಕ್ಕದಲ್ಲಿ ಎರಡು ನಿಂತಿತು, ಅದರ ಪಕ್ಕದಲ್ಲಿ ಮೂರು ನಿಂತಿತು, ಹಾಗೆ ಒಂಬತ್ತರವರೆಗೆ ಅಂಕೆಗಳು ನಿಂತಿತ್ತು. ಅದರ ಆಚೆಗೆ ಅಂಕೆ ಇಲ್ಲಲ್ಲ. ಆ ಒಂಬತ್ತು ಹೀಗೆ ನೋಡುವಾಗ ನಾನು ಎತ್ತರದಲ್ಲಿದ್ದೇನಲ್ಲ ಅಂತ ಎಂಟಕ್ಕೆ ಒಂದು ಕೆನ್ನೆಗೆ ಹೊಡಿತದೆ. ಆ ಎಂಟಕ್ಕೆ ಕೆನ್ನೆಗೆ ಪೆಟ್ಟು ಸಿಕ್ಕಿದ ಕೂಡಲೇ ಎಂಟು ಒಂಬತ್ತರ ಹೇಳ್ತೀವಿ, ಯಾಕೆ ಹೊಡೆದದ್ದು ಅಂತ. ನಾನು ನಿನಗಿಂತ ದೊಡ್ಡವ, ಹಾಗೆ ಹೊಡೆದದ್ದು. ಓ ಹಾಗೋ, ಹಾಗಾದ್ರೆ ನಾನು ಏಳಕ್ಕೆ ಹೊಡಿಬೋದಲ್ಲ. ಏಳಕ್ಕೊಂದು ಪೆಟ್ಟು ಬಿತ್ತು, ಹಾಗೆ ಪೆಟ್ಟು ಬಿದ್ದು ಒಂದಕ್ಕೆ ಬಂತು. ಒಂದು ಪೆಟ್ಟು ತಿಂದ ನಂತರ ಸೊನ್ನೆ ಕಡೆ ನೋಡಿದಾಗ ಸೊನ್ನೆ ಮುದುಡಿ ಹೋಯ್ತಂತೆ. ಆಗ ಒಂದು ಹೇಳ್ತದಂತೆ, ಚಿಂತೆ ಮಾಡಬೇಡ, ನಾನು ನಿನಗೆ ಹೊಡೆಯುವುದಿಲ್ಲ, ನಾನು ನಿನ್ನ ಪಕ್ಕದಲ್ಲಿ ನಿಲ್ತೇನೆ, ನಾನು ನಿನ್ನ ಪಕ್ಕದಲ್ಲಿ ನಿಂತಾಗ ಅವನಿಗಿಂತ ಎತ್ತರ ಆಗ್ತಾನೆ, ಗೊತ್ತಿರಲಿ ಅಂತ. ನಾವಾಗಬೇಕಾದ್ರು ಆ ಎತ್ತರಕ್ಕೆ ಹೋಗಲಿಕ್ಕೆ ಭಗವಂತ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನೆರಡು ಮಾತು ಮುಗಿಸ್ತಾ ನಮಸ್ಕಾರ.